कार्य भूपति येनु कार्य भूपति Oh,
ಆಗಬೇಕು. ನಾನೇ ಆರು. ಯಾವ ದೇಶದವನು? ಯಾವ ದೇಶದವನು? ಹೆಸರೇನು? ಹೌದು, ಈ ಪ್ರಶ್ನೆಯನ್ನ ಅಲ್ಲಿಂದ ಕದ್ದು ತರುವ ಮೊದಲೇ, ಅಂದ್ರೆ ನನ್ನನ್ನು ಇಲ್ಲಿಗೆ ಕರೆತರುವ ಮೊದಲೇ ಕೇಳಿದ್ರೆ ಏನು ಚಂದ ಇತ್ತು ಏನು ಇರ್ಲಿ, ಇಲ್ಲಿಗೆ ತಂದ ಮೇಲೆ ಆದ್ರೂ ಕೇಳುವ ಸೌಜನ್ಯವನ್ನ ತೋರಿಸಿದೆಯಲ್ಲ. ನಿನಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ, ಈ ಪ್ರಪಂಚದಲ್ಲಿ ಪ್ರಖ್ಯಾತವನ್ನು ಪಡೆದಂತಹ ವಂಶ ಚಂದ್ರವಂಶ. ಹೋಹೋ, ಭೂಲೋಕದಲ್ಲಿ ಚಂದ್ರವಂಶ ಎಂಬುದು ಜನ ಜನಿತವಾದಂತಹ ಒಂದು ಕುಲ. ಓಹೋ, ಎಲ್ಲರೂ ಪೂಜ್ಯ ಭಾವನೆಯಿಂದ ಗೌರವದಿಂದ ನೋಡಿಕೊಂಡಂತಹ ಆ ವಂಶ ಅದು. ಆ ವಂಶದಲ್ಲಿ ವರ್ತಮಾನದಲ್ಲಿ ಇಂದ್ರಪ್ರಸ್ಥ ಎಂಬ ನಾಡನ್ನು ಬಾಳುತ್ತಿರುವಂತಹ ದೊರೆ ಧರ್ಮದ ಪ್ರತಿಮೂರ್ತಿಯಂತಿರುವ ಧರ್ಮರಾಯ ಎಂದೇ ಪ್ರಕೀರ್ತಿತನಾದಂತಹ ಯುಧಿಷ್ಠಿರ. ನೀನು ಅಲ್ಲ, ಅರಸು ಯುಧಿಷ್ಠಿರ, ಅವನ ಮುದ್ದಿನ ತಮ್ಮ. ಮುದ್ದಿನ ತಮ್ಮ? ಹೌದೌದು, ನಿನ್ನ ಮುದ್ದಿನ ಮಗಳು ಒಂದಲ್ಲ, ಹಾಗೆ ನಾನೇನು ಕಡಿಮೆ ಅಂತ ಹೇಳುದು ನಾನು. ಅದೇ ಮುದ್ದಿನ ತಮ್ಮ. ಓಹೋ, ಹೆಸರು ಅರ್ಜುನ. ಯಾವ ಜನ? ಅರ್ಜುನ. ಅರ್ಜುನ? ಹೋಹೋ, ಯಾವ್ಯಾವ ಜನ ಅಲ್ಲವೇ? ಅದೇ ಈ ಪ್ರಪಂಚವೇ ಗುರುತಿಸಬಹುದಾದ ಮಹಾವೀರ ಅರ್ಜುನ. ಪ್ರತಿ ಇಲ್ಲದ ಪ್ರತಾಪಿ ಪುತುನಂದನ ಪಾರ್ಥ. ನಾನೇ ಧನುರ್ಧಾರಿ ಧನಂಜಯ. ಹೀಗೆ ಹಲವು ಹೆಸರುಗಳಿಂದ ಈ ಪ್ರಪಂಚ ಮುಖದಲ್ಲಿ ನನ್ನನ್ನ ಧೀರತೆಯಿಂದ ಉದ್ಘಾಟಿಸಿಕೊಂಡ ಮಹಾನ್ ವೀರ ಧರ್ಮರಾಯನ ಸಹೋದರ ಪಾರ್ಥ ಅಂದ್ರೆ ನಾನು. ಪಾರ್ಥ ಅಂದ್ರೆ ನೀನ? ನಾನೇ ಪಾರ್ಥ ಅಂತ ಕೇಳಿದ್ದೀಯ ನೀನು? ಕೇಳಿದ ಹಾಗೆ, ಅಪ್ಪ ಹೇಳಿದ ಹಾಗೆ. ನೀನಲ್ಲ, ಯಾರು ಕೇಳಿರ್ಲೇಬೇಕು. ನೀನಾದ್ರೂ ಇಷ್ಟು ದೊಡ್ಡ ಇದ್ದೀಯ, ಸಣ್ಣ ಸಣ್ಣ ಮಕ್ಕಳನ್ನು ಕೇಳಿದ್ರು ಪಾರ್ಥ ಯಾರು ಅಂತ ಕೇಳಿದ್ರೆ ಪಾಂಡವರಲ್ಲಿ ಒಬ್ಬ ಅಂತ ಹೇಳ್ತಾರೆ. ಮುಂದೆ ಅಷ್ಟು ಪ್ರಕೀರ್ತಿತನಾದವನು ನಾನು ಅಂತ. ಓಹೋ, ಅಂತ ನಾನು ಕಾರ್ಯನಿಮಿತ್ತ ತೀರ್ಥಯಾತ್ರಾ ಸಂದರ್ಶನಕ್ಕಾಗಿ ಬಂದಿದ್ದೇನೆ. ಓಹೋ, ಗಂಗೆಯಲ್ಲಿ ಇಳಿದಿದ್ದೇನೆ. ನೋಡಿದೆ, ತನಗೆ ಗೊತ್ತಿದೆ. ಆಮೇಲೆ ಯಾವ ಪಾಶಕ್ಕೆ ಒಳಗಾದನು ಗೊತ್ತಿಲ್ಲ, ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಕಣ್ಣು ಬಿಟ್ಟು ನೋಡಿದಾಗ ಈ ಪ್ರದೇಶದಲ್ಲಿ ಇದ್ದೇನೆ. ಓಹೋ, ಎದುರಿಗೆ ನೀನು ನಿಂತಿದ್ದಿ. ಹೌದು ಹೌದು, ಕಣ್ಣನ್ನ ಮಿಟುಕಿಸುತ್ತ ಏನೋ ಒಳಗಿಂದೊಳಗೆ ಅಹಂಭಾವದಿಂದ ಹಾಗೆ ನಾನು ತಂದವಳು ಎಂಬ ಅಹಂಕಾರದಲ್ಲಿ ನಿಂತಿದ್ದೀಯ. ಈಗ ನನ್ನನ್ನು ಯಾಕೆ ತಂದೆ? ನನ್ನಿಂದ ಏನಾಗಬೇಕು ಬಿಡು. ಆಲೋಕದ ಜನ ಇಲ್ಲಿ ಬಂದು ಏನ್ ಮಾಡ್ಲಿಕ್ಕೆ ಸಾಧ್ಯ? ನಮ್ಮಲ್ಲೇ ಸಾಕಷ್ಟು ಕೆಲಸ ಇದೆ, ತುಂಬಾ ಜವಾಬ್ದಾರಿಯೂ ಇದೆ. ಹಾಗಾಗಿ ನನ್ನನ್ನು ಅಲ್ಲಿಗೆ ಮುಟ್ಟಿಸು, ಇಲ್ಲಿಯ ಸಂದರ್ಶನವನ್ನು ಮಾಡಿದಾಗಾಯ್ತು, ನಮ್ಮೂರಿಗೂ ಬಾ, ನಾನು ತೋರಿಸ್ತೇನೆ. ಯಾಕೆ ವೀರ ನಿಲ್ಲ ಗೈಡು ನಾನು ಸೂರ್ಯ ಹೋದೆನು. ವೀರ ನಿಲ್ಲ ಗೈಡು ನಾನು ಸೂರ್ಯ ಹೋದೆನು, ನಾನು ಸೂರ್ಯ ಹೋದೆನು. ಸೂರೆ ಹೋದೆನು, ಮನ ಸೂರೆ ಹೋದೆನು.
ನಿನ್ನನ್ನು ಕರೆದುಕೊಂಡು ಬಂದಿದ್ದು. ಹಾಂ, ಸುಮ್ಮನೆ ಅಲ್ಲ. ಅಂತರಕ್ಕಾಗಿ ಅಲ್ವಾ? ಅಲ್ಲ ಅಲ್ಲ. ಮತ್ತೆ ವೀರ, ನಿನ್ನನ್ನು ಮೋಹಗೊಂಡಿದ್ದೇನೆ. ಯಾರು? ನೀನ? ಮತ್ತೆ ಯಾರು? ಅಲ್ಲ, ಯಾರು? ನೀನ ಹೇಳು. ನಿಲ್ಲ. ಹಾ, ಇದ ನಿನ್ನನ್ನು ನೋಡಿ ಮನಸ್ಸು ಓತಿದೆ. ಹಾಗಾಗಿ ಟ್ರಾಯಲ್, ಹಾಗಾಗಿ ನಿನ್ನನ್ನು ಎಳೆದುಕೊಂಡು ಬಂದಿದ್ದೇನೆ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ನನ್ನನ್ನು ವರಿಸು, ನನ್ನನ್ನು ಮದುವೆ ಆಗು. ಇದು ನಿನ್ನೊಂದಿಗೆ ಬಾಳನ್ನು ಬೆಳಗಿಸಿಕೊಳ್ಳಬೇಕು ಎನ್ನುವಂತ ಆಸೆ ನನ್ನಲ್ಲಿ ಹೋಗ್ತಾ ಇದೆ. ಹಾಗಾಗಿ ನಿನ್ನನ್ನು ಮದುವೆ ಆಗಬೇಕು, ಅದಕ್ಕಾಗಿ ನಿನಗೆ ಕರ್ಕೊಂಡು ಬಂದಿದ್ದೀಯ. ಜಿರುರೆ ಮೆಚ್ಚಿದೆ ಬಾಲಿಗೆ ಬೆಚ್ಚಿದ್ದೇನೆ ಹೆಣ್ಣೆ. ಓ ಉಲುಪಿ, ಹೌದು
ಸೌಂದರ್ಯವತಿ ನೀನು, ಪ್ರಾಯ ಸಮರ್ಥ ನೀನು, ವಿವಾಹ ವಯಸ್ಕಳು ಹೌದು, ಆದ್ರೆ ವಿವಾಹ ಇದೆ, ವಯಸ್ಸಾಗಿದೆ, ವಿವಾಹ ಆಗಬೇಕು ಎಂಬ ಕಾರಣಕ್ಕೆ ಇಬ್ಬರ ಸ್ವಾತಂತ್ರ್ಯವನ್ನು ಹರಣ ಮಾಡಬಾರದು. ಈಗ ನೀನು ಮದುವೆ ಆಗು, ಅಭ್ಯಂತರ ಇಲ್ಲ, ಆದ್ರೆ ಒಪ್ಪಿದ ಹುಡುಗನನ್ನಾಗಬೇಕು. ನಾನು ಒಪ್ಪಿದ್ದೀನಲ್ಲ ನಿನ್ನ, ನೀನು ಒಪ್ಪಿದ್ದೀಯ, ನಾನು ಒಪ್ಬೇಕಲ್ಲ, ನೀನು ಒಪ್ಪಿದ್ರಾಯ್ತಲ್ಲ. ಈಗ ನಾನು ಕಾರಣನಿಮಿತ್ತ ಇಲ್ಲಿಗೆ ಬಂದವನು, ಆಗಲೇ ಹೇಳಿದ್ದೇನೆ, ತೀರ್ಥಕ್ಷೇತ್ರವನ್ನು ಸಂದರ್ಶಿಸಿ, ಪುಣ್ಯಕ್ಷೇತ್ರವನ್ನು ದರ್ಶಿಸಿ ನನ್ನ ಕಾಲವನ್ನು ಮುಗಿಸಿಕೊಂಡು ಹೋಗಬೇಕು ಎಂಬ ಕಾರಣಕ್ಕಾಗಿ ಅಲ್ಲಿಂದ ಬಂದವನು ಇಂದ್ರಪ್ರಸ್ಥದಿಂದ. ಇಂಥದೇ ಅವಧಿ ಇಂತಿದೆ ನನಗೆ, ಆ ಅವಧಿಯ ಒಳಗಾಗಿ ಹೋಗಬೇಕು. ಹಾಗಾಗಿ ನಿನ್ನನ್ನು ಒರೆಸುವ ವಿಷಯ ಇರಲಿ, ನಾನು ಭೂಲೋಕದವನು, ಭೂಲೋಕದ ಯುವಕ ನಾನು, ನೀನು ನಾಗಕನ್ನಿ, ನನಗೂ ನಿನಗೂ ಸಂಬಂಧ ಕೂಡುವುದಿಲ್ಲ. ಹಾಗಂತ ವಿವಾಹಕ್ಕೆ ಸಮಯವೂ ಅಲ್ಲ ಇದು. ಯಾಕೆ ಅಲ್ಲ, ನಾನು ಕಾರ್ಯನಿಮಿತ್ತ ಬಂದವನು, ಮದುವೆ ಮಾಡಿಕೊಳ್ಳಿಕ್ಕಲ್ಲ, ಕಾರ್ಯ ಮುಗಿಸಿಕೊಂಡು ನನ್ನನ್ನು ಕರೆದುಕೊಂಡು ಹೋದ್ರೆ ಆಯ್ತಲ್ಲ. ಕಾರ್ಯ ಮುಗಿಸಿಕೊಳ್ಳಬೇಕು ಅಂದ್ರೆ ಇಲ್ಲಿಂದ ಹೋಗಬೇಕಲ್ಲ ನಾನು. ಹೋಗು, ಒಂದು ಕೆಲಸ ಮಾಡ್ತೀಯ, ಈಗ ನಾನು ನೀನು ಹೋಗು ಅಂದ್ರೆ ಆಗ್ಲಿಲ್ಲ, ಎಲ್ಲಿಂದ ಬಂದಿದ್ದೇನೆ ಅಂತೆಲ್ಲ ಗೊತ್ತಿಲ್ಲ, ಎಲ್ಲಿಗೆ ಹೋಗೋದು, ಮಾರ್ಗ ಸೂಚಿಸಬೇಕು. ನೀನು ಕರ್ಕೊಂಡು ಬಂದವಳು ನೀನಲ್ವಾ, ಹೇಗೆ ಕರ್ಕೊಂಡು ಬಂದಿದ್ದೆ ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಬಂದ ಮೇಲೆ ಕಂಡುಬಿಟ್ಟಿದ್ದು ನಾನು. ಹಾಗಾಗಿ ಒಂದು ಉಪಕಾರ ಮಾಡ್ತೀಯ, ಉಪಕಾರ ಹೊಗಳ್ತೇನೆ ನಾನು, ನೀನು ಚಂದ ಇದ್ದೀಯ, ಒಳ್ಳೆಯವಳು, ಬಹಳ ಶೂರವಂತ ನೀನು, ಧೈರ್ಯಸ್ತೆ, ಹಾಗಾಗಿ ಒಂದು ಉಪಕಾರ ಮಾಡ್ತೀಯ. ಒಂದಲ್ಲ ನಿನಗಾಗಿ ಎರಡು ಉಪಕಾರ ಮಾಡ್ತೇನೆ, ಜೀವನ ಪರ್ಯಂತ ನಿನ್ನ ಜೊತೆಗೆ ಉಪಕಾರ ಮಾಡ್ತೇನೆ. ಬೇಡ, ಮತ್ತೆ ಮೊದಲು ಎಲ್ಲಿಂದ ನನ್ನನ್ನು ಕರೆತಂದಿದ್ದೀಯೋ ಅಲ್ಲಿಗೆ ಮುಟ್ಟಿಸಿದ್ರೆ ಅದು ಉಪಕಾರ ಆಗ್ತದೆ. ನನ್ನನ್ನು ಕಳಿಸಿಕೊಡ್ಸಿದ್ರೆ ನಾನು ಕರ್ಕೊಂಡು ಬಂದಿದ್ದಂತ ಮಾಡಿದ್ಯಾ? ಎಷ್ಟು ಕಷ್ಟಪಟ್ಟು ನಿನ್ನನ್ನು ಹೊತ್ತುಕೊಂಡು ಬಂದಿದ್ದೇನೆ, ಎಷ್ಟು ಕಷ್ಟಪಟ್ಟು ನಿನಗೆ ಗೊತ್ತುಂಟಾ? ಹೇಗಾದರೂ ಮಾಡಿ ನೀನು ಕರೆ ತಂದಿದ್ದೇನೆ ಹೌದಲ್ವೋ? ಹೊತ್ತುಕೊಂಡು ಬಂದಿದ್ದೀಯ, ವಿಶೇಷ ಏನಲ್ಲ, ನಾನು ಹೀಗಿದ್ದೇನೆ, ನೀನು ಹಾಗಿದ್ದೀಯ. ನಿನಗೆ ಇಲ್ಲಿಂದ ಹೋಗಬೇಕಂತಾದ್ರೆ ನನ್ನನ್ನು ಮದುವೆ ಮಾಡಿಕೊಂಡು ಹೋಗ್ಬೇಕು. ಒಂದು ವಿಚಾರ ಗೊತ್ತುಂಟಾ, ಹಿಂದಿನ ಕಾಲದಲ್ಲಿ ಎಲ್ಲ ಹುಡುಗರು ಹುಡುಗಿಯರನ್ನು ಹೊತ್ತುಕೊಂಡು ಹೋಗುವ ಅಭ್ಯಾಸ ಉಂಟು, ಉಂಟಲ್ವಾ? ಆದ್ರೆ ನೋಡು, ನನ್ನ ಪೌರುಷ ನೋಡು, ಹೆಂಗಸಾಗಿ ಹೆಣ್ಣಾಗಿ ನಿನ್ನನ್ನು ದಿರರೆ ಮೆಚ್ಚಿದೆ ಎನ್ನುವಾಗಿ ಹೇಳಿದೆ. ನೀನು ಮೆಚ್ಚಿದಕ್ಕೆ ತಕ್ಕಾಗಿ ಇದ್ದೇನೆ. ಈಗ ನೀನು ಹೋಗ್ಬೇಕಂತಾದ್ರೆ ನನ್ನನ್ನು ಮದುವೆಯಾಗು, ನಾನು ಕಳಿಸ್ತೇನೆ, ಜೊತೆಯಲ್ಲಿ ಬರ್ತೇನೆ. ನಾನು ವ್ರತಸ್ಥನಾಗಿ ಬಂದವನು, ತೀರ್ಥಕ್ಷೇತ್ರ ಸಂದರ್ಶನಕ್ಕೆ ಬಂದವನು, ಹಾಗಲ್ಲ, ಹೆಣ್ಣಿನೊಡನೆ ಸರಸಲ್ಲಾಪಕ್ಕೆ ಸಮಯ ಅಲ್ಲ. ನಾನು ಇದಕ್ಕೆ ಕಾರ್ಯ ವಿಳಂಬ ಮಾಡಬಾರ್ದು, ಸಮಯ ಆಗಿದೆ, ಹಾಗಾಗಿ ನಾನು ಹೋಗ್ಬೇಕು. ಈಗ ಇಲ್ಲ, ನಾನು ಪಾರ್ಥನು ಮೂರು ಮಾದವನಲ್ಲಿ ಕಳೆದನು, ಚಾರುದುದನನು ಬಣೆದು ಮುದಗೆ ತೆರಳದ ಒಲವಿನ ಮತ್ತೆ ಸಮಯ ವ್ಯರ್ಥ ಮಾಡಬೇಡಿ. ಈಗ
ಅಪ್ಪಾ, ಒಂದು ಹೆಣ್ಣಿನ ಬಲೆಗೆ ಬಿದ್ರೆ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾನೇನು, ಹಿಂದಿನ ಅನೇಕರು ಹೆಣ್ಣಿನ ಮೋಹಪಾಶಕ್ಕೆ ಬಲಿಯಾಗಿ ಅಲ್ಲ ಮರುಳಾಗಿ ವಿವಾಹವಾಗಿ ಸಂಸಾರ ಮಾಡಿದವರು ಇಲ್ಲವೇ? ನಾನು ಅಷ್ಟೇ. ಹೆಚ್ಚೇನು, ಉಲೂಪಿಯೊಂದಿಗೆ ಅವಳ ಆಸೆ ಅಂತೆ, ಅವರ ಆಚರಣೆ ಅಂತೆ ಅವಳನ್ನು ವರಿಸಿದ್ದೇನೆ. 3 ಮಾಸಗಳ ಕಾಲ ಅವಳೊಂದಿಗೆ ದಾಂಪತ್ಯ ಜೀವನವನ್ನು ಅನುಭವಿಸಿದ್ದೇನೆ. ಅದರ ಪರಿಣಾಮವಾಗಿ ಸುಪುತ್ರನನ್ನು ಪಡೆದಿದ್ದೇನೆ. ಇರಾವಂತ ಅಂತ ಅವನಿಗೆ ಹೆಸರಿಟ್ಟಿದ್ದೇನೆ. ಹೌದು, 3 ತಿಂಗಳ ಅವಳೊಂದಿಗೆ ಸಂಸಾರದ ಫಲವಾಗಿ ಇರಾವಂತ ಎಂಬ ಈ ಕುಲದ ಅಂದರೆ ಈ ಜಾತಿಯ ಮಗ, ನಮ್ಮ ಜಾತಿಯ ಮಗನನ್ನು ಪಡಿಬೇಕು ಅಂತಾದರೆ 9 ತಿಂಗಳೇ ಬೇಕಾಗ್ತದೆ. ಹಾಗಲ್ಲ, ಅದು ಬೇಗಲೇ ಆಗುವ ವ್ಯವಸ್ಥೆ ಅದು. ಹಾಗಾಗಿ ಹಡದದ್ದು ಅವಳಲ್ವೇ, ಹಾಗಾಗಿ 3 ತಿಂಗಳಲ್ಲೇ ಮಗುವನ್ನು ಪಡೆದವನು ನಾನು. ಇನ್ನು ಅವಳಿಂದಲೂ ಬೀಳುಗೊಂಡಿದ್ದೇನೆ. ನನ್ನ ತೀರ್ಥಕ್ಷೇತ್ರವನ್ನು ತೀರ್ಥಯಾತ್ರೆಯನ್ನು ಮುಂದುವರಿಸಬೇಕಲ್ಲ, ಉತ್ತರಾಪಥವನ್ನು ಸಂಚರಿಸಿದ್ದಾಗಿದೆ, ಇನ್ನು ದಕ್ಷಿಣಾಪಥ ಅಂತ ಚಲಿಸಿಬಿಡ್ತೇನೆ. ಇದುವರೆಗೆ ಶ್ರೀ ಸಾಯಿ ಕಲಾ ಪ್ರತಿಷ್ಠಾನ ಶಿವಮೊಗ್ಗ ಇವರು ನಡೆಸಿಕೊಟ್ಟ ಉಲೂಪಿ ಅರ್ಜುನ ವಿವಾಹ ಪ್ರಸಂಗ, ತೀರ್ಥಯಾತ್ರೆ ಕಥಾ ಪ್ರಸಂಗವನ್ನು ನಾವೆಲ್ಲ ವೀಕ್ಷಿಸಿದ್ದೇವೆ. ಭಾಗವಹಿಸಿದ ಹಿಮ್ಮೇಳದವರು ಮುಮ್ಮೇಳದವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಚಪ್ಪಾಳೆಯ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕೆಂದು ಕೋರಿಕೊಳ್ಳುತ್ತೇನೆ.